ಅಮರನಾಜ್ ಯಾಕೋ ಈ ತಪ್ಪಾಗಿದೆ ಮನಸ್ಸು ರೂಸು ಆಗಲಿಲ್ಲ ನನ್ನ ತಮ್ಮ ಬೆಂಗಳೂರಿಗೆ ಬಂದು ಇಲ್ಲೇ ಉಳ್ಕೊಂಡಿದ್ದಾನೆ ಇದರಿಂದ ಯಾಕೋ ಸ್ವಲ್ಪ ನಮಗೆ ತೊಂದರೆ ಆಗ್ತಿದೆ ಅಲ್ವಾ ಯಾಕೋ ಮನಸ್ಸಿಗೆ ತಾವು ಬಹಳ ನೋವು ಮಾಡ್ಕೊಂಡಾಗ ಕನಸುತ್ತೆ ಏನಾದ್ರೂ ತೊಂದರೆ ಆಗಿದೆಯೇನು ಹೌದು ಯಾಕಂದ್ರೆ ಅವನು ಬೆಂಗಳೂರು ಹೋಗಿದ್ರೆ ಯಾವ ತಾಪತ್ರೂ ಇರಲಿಲ್ಲ ಅವನು ಬೆಂಗಳೂರು ಹೋದ ಇಲ್ಲೇ ಉಳ್ಕೊಂಡಿದ್ದಲ್ಲ ಅದೇ ಸಮಸ್ಯೆ ಆಗ್ಬಿಟ್ಟಿದೆ ಅಂದ್ರೆ ನಾವು ಮಾಡುವ ಈ ವ್ಯವಹಾರದಲ್ಲಿ ನಿಮ್ಮ ಮಗ ಅಡಚಣೆ ಹಾಕಲಂತ ನಿಮ್ಮ ಮನಸ್ಸಿಗೆ ನೋವೆ ಅದೆಲ್ಲ ಬಿಟ್ಬಿಡ್ರಿ ಅವಳು ಇನ್ನೂ ಚಿಕ್ಕ ಹುಡುಗ ಅವ್ರಿಗೆ ಏನ್ ಗೊತ್ತಾಗುತ್ತೆ ಬಿಟ್ಬಿಡಿ ಓಲೆ ಇಲ್ಲ ಇಲ್ಲ ಚಿಕ್ಕವನಂದ್ರು ಎಲ್ಲ ಕಡೆ ಕಣ್ಣಾಗ್ತಾನೆ ಅದಕ್ಕೆ ಸ್ವಲ್ಪ ಭಯ ಆಗ್ತಾರೆ ಅಂದ್ರೆ ನೀವು ಈ ವಯಸ್ಸಲ್ಲಿ ತಾವು ಹೇಳೋ ಮಾತಿನ ಅರ್ಥ ಸ್ವಲ್ಪ ಏನೋ ಬೇರೆ ಕಾಣ್ತಾ ಇದೆ ಇಲ್ಲ ಪ್ರೇಮ್ ರಾಜ್ ನಾನು ಹೇಳುವ ಮಾತು ಬೇರೆ ನೀವು ತಿಳ್ಕೊಂಡು ವ್ಯವಸ್ಥೆನೇ ಬೇರೆ ಏನ್ ಮಾಡೋದು ಅವ್ರ ಊರು ಹೋಗಿ ಊರು ಈ ಊರಿಂದ ಬೇರೆ ಊರು ಹೋಗಿದ್ರೆ ಯಾವ ತಪ್ಪದ್ರು ಇರಲಿಲ್ಲ ನಮಗೆ ನಿಮಗೆ ಈ ಮುದಿ ವಯಸ್ಸಿನಲ್ಲಿ ಹೆಣ್ಣಿನ ಚಪ್ಪಲ ಬಿಟ್ಟಂಗೆ ಕಾಣಿಸ್ತಾ ಇಲ್ವಲ್ಲ ಮುದಿ ವಯಸ್ಸು ಸಾಧ್ಯವಿಲ್ಲ ಪ್ರೇಮರಾಜ್ ಶಿವರಾಜ್ ಈ ಪ್ರೇಮರಾಜನಿಗೆ ದಿನಕ್ಕೊಂದು ಹಣ್ಣನ್ನು ತಿಂದಾಗಲೇ ಮನಸ್ಸಿಗೆ ಶಾಂತಿ ಇರುವಾಗ ಮುದಿ ವಯಸ್ಸು ಬರು ಸಾಧ್ಯವೇ ಇಲ್ಲ ಶಿವರಾಜ್ ಆ ರಾಮ ಲಕ್ಷ್ಮಣರ ತಂಗಿಯಾಗಿರುವ ಆ ಶಿಲ್ಪವನ್ನ ಅನುಭವಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ ನನ್ನ ಮನಸ್ಸಿಗೆ ನೆಮ್ಮದಿ ನೋಡಿ ಪ್ರೇಮ್ ರಾಜ್ ಇಂಥ ಎಲ್ಲ ಟೆನ್ಷನ್ ತಲೆಯಾಗ ವಿಚಾರ ಮರೆಯಾಕ ಆ ಸುರಾದೇವಿ ಒಳಗೆ ನಾವು ಹೋಗ್ಬಿಟ್ಟಿವಪ್ಪ ಅಂದ್ರೆ ಎಲ್ಲ ಮರೆತು ಬಿಡ್ತೀವಿ ಏ ಕೆಲ್ಸ ಯಜಮಾನ್ರೆ ಸ್ವಲ್ಪ ಸುರಾದೇವಿ ವಹಿಸಿ ಏನಾದ್ರು ಮಾಡು ಆಯ್ತು ಯಜಮಾನ್ರೆ ಈಗ ಸುರಾದೇವಿ ವ್ಯವಸ್ಥೆ ಮಾಡ್ತೀನಿ ಅಣ್ಣ ಇದೇನು ಮನೆಯೋ ಅಥವಾ ವೇಷಯರು ವಾಸಿಸುವ ಗೃಹವೋ ಹೀಗೆ ಕುಡಿದು ಕುಪ್ಪಳಿಸುತ್ತಿರುವೆಯಲ್ಲ ನಿನಗೆ ನಾಚಿಕೆ ಆಗುವುದಿಲ್ವೇ ನೀನು ಚಿಕ್ಕವನು ಇದು ನಿನ್ನ ತಲೆಯಲ್ಲಿ ಹಾಕಲೇಬಾರ್ದು ನಾನು ಹೇಳ್ದಾಗಿ ಕೇಳ್ಕೊಂಡಿರ್ತೀರ ಸಾಕು ಊರಾಗಿ ಹೋಗಿ ಬೇಗ ಮುಂದಿನ ಕೆಲಸ ನೋಡ್ಕೋ ಅಣ್ಣ ನಾನು ಚಿಕ್ಕವನಿರ್ಬೋದು ಈ ವಿಷಯ ನನಗೆ ಗೊತ್ತಿದೆ ಅಂತಾನೆ ತಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೇನೆ ಏನ್ ವಿಷಯ ಏನ್ ತಿಳ್ಕೊಂಡಿದೀಯ ನೀನು ಏನ್ರಿ ಪ್ರೇಮರಾಜ್ ಏನೋ ನಿಮ್ಮ ಮನೆಗೆ ಯಾವುದೋ ವಿಚಾರ ವ್ಯವಹಾರದ ಬಗ್ಗೆ ಮಾತಾಡಕ್ ಬಂದ್ರೆ ಇವ್ರು ಏನು ತಲೆಯಲ್ಲಿ ಏನೇನು ಮಾತಾಡ್ತಾನೆ ಇವ್ರು ಬುದ್ಧಿಗಿದ್ದೆ ಇದೆ ಅಲ್ವೋ ನಿಮಗೆ ನೋಡಿ ಮಿಸ್ಟರ್ ಈ ವಿಷಯದಲ್ಲಿ ತಮಗೆ ಮಾತಾಡ್ಲಿಕ್ಕೆ ಕರೆದಿಲ್ಲ ತಾವು ದಯವಿಟ್ಟು ಇಲ್ಲಿಂದ ಹೊರಟು ಹೋಗಬಹುದು ಏ ಕಿರಣ ಮನೆಗೆ ಬಂದ ಅತಿಥಿಗಳಿಗೆ ಆ ರೀತಿ ಮಾತಾಡಬಾರದು ಸರಿಯಾಗಿ ಬುದ್ಧಿ ಕಲ್ಕೊಂಡು ಮಾತಾಡ್ಬೇಕು ಬಂದಂತ ಅತಿಥಿ ಅತಿಥಿಯೇ ದೇವೋಭವ ನಮಗೆ ಅಣ್ಣ ಅವರು ನಿನಗೆ ಅತಿಥಿ ಆಗಿರ್ಬೋದು ಬೇರೆದವರ ಮನೆಗೆ ಗೂಳಿಯಂತೆ ನುಗ್ಗಿ ನಿಲ್ಲಲು ಬಾರದಂತೆ ಮದ್ಯಪಾನ ಮಾಡಿ ನನಗೆ ಬುದ್ಧಿ ಹೇಳಲು ಬಂದಿರುವರಲ್ಲ ಅವರಿಗೆ ನಾಚಿಕೆ ಆಗುವುದಿಲ್ವೇ ಏನ್ರಿ ಸೌಕರ್ಯ ಇದೆಲ್ಲ ಇಂಥವ್ರ ಕೈಲಿಂದ ನಾವು ಅಳಿಸ್ಕೋಬೇಕಾದ್ರೆ ನಿಮ್ಮಂಥವ್ರ ಮನೆಗೆ ಬಂದು ಯಾಕೆ ನಾವು ವ್ಯವಹಾರ ಮಾಡಬೇಕು ಅಂತೀವಿ ಅಲ್ಲ ತಲೆಗೆಲ್ಲ ಐತು ಇಲ್ಲೋ ಏನ್ ಕತೆ ನೋವು ನಿಮ್ ವ್ಯವಹಾರ ಮಾಡೋದು ಕಷ್ಟ ಇದೆ ನಿಮ್ಮಂಥವ್ರ ಕಡೆಯಿಂದ ನಾನು ಬುದ್ಧಿ ಹೇಳ್ಸ್ಕೊಳಕ್ಕೆ ಬಂದಿಲ್ಲ ತಾವು ದಯವಿಟ್ಟು ಇಲ್ಲಿಂದ ಹೊರಟು ಹೋಗಬಹುದು ಅಣ್ಣ ನಿನಗೆ ಅಣ್ಣ ನಾನು ಬಂದ ತಕ್ಷಣ ಇವರ ಕೊರಳಿಗೆ ಹೂಮಾಲೆಯನ್ನು ಹಾಕಿ ಸನ್ಮಾನ ಮಾಡಬೇಕಾದಿತ್ತೆ
ದಯವಿಟ್ಟು ಇಲ್ಲಿ ಇಲ್ಲಿಂದ ಎಲ್ಲರನ್ನು ಹೊರಟು ಹೋಗಕ್ಕೆ ಹೇಳಿ. ಸಾಧ್ಯವಿಲ್ಲ, ನನ್ನ ರಾಜ್ಯ ಸಾಮ್ರಾಜ್ಯಕನ ಇದು. ನೀನು ಬಚ್ಚ ಇದೆಯಾ? ನಮ್ಮ ಮಧ್ಯದಲ್ಲಿ ಬೆರೆಸಬೇಡ ವಿಷವನ್ನ. ನಿನ್ನ ತಿಳ್ಕೊಪ್ಪ, ಸಣ್ಣವನಿದೆಯಲ್ಲ. ಅಲ್ಲಣ್ಣ, ಬಡತನದಲ್ಲಿ ಬೆಳೆದಂತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಲು ಅದಕ್ಕಾಗಿ ಹೋಗಿದ್ದೆ ಅಂತ ಕಾಣಿಸುತ್ತೆ ನೀವು. ಆ ವಿಷಯದಲ್ಲಿ ನೀನು ತಲೆ ಹಾಕಲೇಬಾರದು. ಅದನ್ನ ಪ್ರಶ್ನಿಸುವ ಹಕ್ಕು ನಿನಗೂ ಇಲ್ಲ. ಹೆಚ್ಚು ಮಾತನಾಡಿದರೆ ಮಮತೆಯ ಕಾಳನ್ನ ಕತ್ತರಿಸಬೇಕಾದಿತ್ತು. ಎಚ್ಚರವಿರಲಿ ಕಿರಣ, ಎಚ್ಚರವಿರಲಿ. ಅಣ್ಣ, ನಾವು ನಿಮಗೆ ಎದುರು ಉತ್ತರ ಕೊಡಲು ಸಾಧ್ಯವಿಲ್ಲ, ಗೊತ್ತಿದೆ. ದಯವಿಟ್ಟು ಇಲ್ಲಿರುತ್ತಾರಂತ ಎಲ್ಲರನ್ನು ಹೊರಗಡೆ ಕಳಿಸ್ತೀರೋ ಅಥವಾ ನಾನೇ ಇವರ ಕುರಳಿಗೆ ಕೈ ಹಾಕಿ ಹೊರಗಡೆ ತಳ್ಳು. ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಸಾಧ್ಯವಿಲ್ಲ ತಮ್ಮ, ಸಾಧ್ಯವಿಲ್ಲ. ಯಾಕಣ, ಯಾಕೆ ಸಾಧ್ಯ? ನನ್ನ ಪ್ರಾಣಕ್ಕೆ ಪ್ರಾಣವನ್ನು ಕೊಡುವ ನನ್ನ ಬಲಗೈ ಪಂಟರು ನನ್ನ ಸ್ನೇಹಿತರಿದ್ದಾರೆ. ಅವರನ್ನ ಮನೆಯನ್ನು ಹೊರಗೆ ಹಾಕ್ತೀಯಾ? ಬೇಡ. ಇಲ್ಲ ಅಂದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಣ್ಣ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ನೀವೇ ಇರಿ. ಪ್ರೇಮರಾಜ, ಇಷ್ಟೊಂದು ಮಾನ ಮರ್ಯಾದೆ ತೆಗೆದುಕೊಂಡು ಇರೋದ್ರಲ್ಲಿ ಅರ್ಥ ಇಲ್ಲ. ಏ ಕಿರಣ, ನನ್ನ ಘನತೆ ಗೌರವಕ್ಕೆ ಧಕ್ಕೆ ತಂದೆಯಲ್ಲ, ನನ್ನ ಘನತೆ ಗೌರವಕ್ಕೆ ಧಕ್ಕೆ ತಂದೆಯಾ? ಅಣ್ಣ, ನೀನು ಮಾಡಿದಂತಹ ಏ ಕೃತ್ಯದಿಂದ ಇವತ್ತು ನಿನಗೆ ಮತ್ತು ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ಬರೆದಿದೆ ವಿನಃ ನನ್ನಿಂದ ಈ ಮನೆತನಕ್ಕೆ ಯಾವುದೇ ರೀತಿಯ ಧಕ್ಕೆ ಬಂದಿಲ್ಲ. ನಾ ಬಂದಿಲ್ಲ. ನನ್ನ ಪ್ರಾಣ ಸ್ನೇಹಿತನೇ ಹೊರಹೋಗಿದ್ ಬೆಳಗ್ಗೆ ಇದ್ಯಾವುದು ನಿನ್ನದು ಹೇಳುವ ಮಾತು? ಆಯ್ತಣ್ಣ, ನಾನು ಹೋಗ್ತೇನೆ, ನಾನು ಹೋಗ್ತೇನೆ ಇಲ್ಲಿಂದ, ನಾನು ಹೋಗ್ತೇನೆ. ತಪ್ಪಲಿ ಆದ ನನಗೆ ಈಗ ನನ್ನ ಪಾಲಿಗೆ ಅಣ್ಣನೂ ಕೂಡ ಶತ್ರು ಆಗಿಬಿಟ್ಟ. ಅಂದ ಮೇಲೆ ನಾನು ಇಲ್ಲಿ ಇರಬಾರ್ದು. ಹೋಗ್ತೀನಣ್ಣ, ಹೋಗಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತೀನಿ ಕೇಳು. ಇವತ್ತು ನೀನು ಇವ್ರ ಜೊತೆ ಖುಷಿಯಾಗಿರ್ಬೋದು, ನಾಳೆ ಒಂದಿನ ತಿರುಗಿ ನಾನು ಮತ್ತೆ ಬಂದೇ ಬರ್ತೇನೆ. ಬಂದು ನಿನಗೆ ತಕ್ಕ ಪಾಠವನ್ನು ಕಲಿಸೇ ಕಲಿಸ್ತೇನೆ. ಆಯ್ತು, ನೀನು ನಿರ್ಧಾರ ಮಾಡಿದ ಮೇಲೆ ನಾನು ನಿರ್ಧಾರಕ್ಕೆ ಬಂದೇ ಬರ್ತೇನೆ. ಶಾಸ್ತ್ರದಲ್ಲಿ ನನ್ನ ಮನೆಯನ್ನು ಖಾಲಿ ಮಾಡಿ ಹೋಗ್ಬಿಡ. ಹೋಗ್ತೇನೆ, ಹೋಗ್ತೇನೆ. ಹೋಗಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತೇನೆ ಕೇಳು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಶಾಂತಿಯುತವಾಗಿ ಮರ್ಯಾದೆಯಿಂದ ಬದುಕಿದರೆ ಮಾತ್ರ ಜೀವನ. ಇಲ್ಲವಾದರೆ ತಾವು ಮಾಡಿದ ಪಾಪ ಬೆನ್ನ ಎತ್ತಿ ಸಾವು ಬರುವುದು ಖಂಡಿತ. ನಾನು ಇಲ್ಲಿಂದ ಹೊರಟು ಹೋಗ್ತೇನೆ, ಹೋಗಿ ಮತ್ತೆ ಮರಳಿ ಬಂದೇ ಬರ್ತೇನೆ. ಬಂದು ನಿನಗೆ ಮತ್ತು ನಿನ್ನ ಸಂಗಡಿಗರಿಗೆ ಇರುವಂತಕ್ಕಂಥ ಎಲ್ಲರಿಗೂ ಬುದ್ಧಿಯನ್ನು ಕಲಿಸೇ ಕಲಿಸ್ತೇನೆ. ಹೋಗೋ ಹುಚ್ಚ ಹೋಗೋ, ನೀನು ಪಚ್ಚ. ನನ್ನನ್ನು ಎದುರು ಹಾಕೊಂಡು ಬದುಕಿದ ವ್ಯಕ್ತಿ ಯಾರು ಇಲ್ಲ. ಇನ್ನು ಮಣ್ಣ ಮಮತೆ ಗಾಕರ ಅವನು ಕತ್ತರಿಸಿ ಆದರೂ ಪರವಾಗಿಲ್ಲ. ನನ್ನ ಘನತೆ ಉಳಿಯಲೇಬೇಕು, ಘನತೆ ಸಾಮ್ರಾಜ್ಯ ಕಟ್ಟಲೇಬೇಕು. ಈ ನಿಮ್ಮ ತಮ್ಮದ ಈ ತಲೆ ತುಂಬ ತಲೆ ತುಂಬಿಸಾಕ ಬಹುಶಃ ರಾಮಲಕ್ಷ್ಮಿಯರ ಇಬ್ಬರದ ಕುತಂತ್ರ ಕಾಣಿಸತಿ ಮಾಡ್ರೆ. ಹೌದು ಗುಮಾಸ್ತರೇ, ಹೌದು. ನೀವು ತರ್ಕ ಮಾಡಿದು ಸರಿಯಾಗಿದೆ. ಆ ರಾಮ ಲಕ್ಷ್ಮಣ ನನ್ನ ಕಡು ಮರಿ. ಅವರ ರುಂಡವನ್ನ ಒಬ್ಬೊಬ್ಬರ ರುಂಡನ ಕತ್ತರಿಸಿ ಹಾಕಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ, ಅಲ್ಲಿವರೆಗೆ ಸಮಾಧಾನವಿಲ್ಲ.
ರಕ್ಷಕ ದಯಾ ಸಿಂಧು ಮಹಾಮಹರ್ಷಿ ತಂದೆ ಕಾಲವೇಷ ಇಂಥ ಅಣ್ಣನ ಹೊಟ್ಟೆಯಲ್ಲಿ ನನ್ನನ್ನು ನೀನು ಹುಟ್ಟಿಸಬಾರದಿತ್ತು. ತಂದೆ ತಾಯಿಯನ್ನು ಕಳೆದುಕೊಂಡು ನಾನು ತಪ್ಪಲಿಯಾದೆ. ಈಗ ನನ್ನ ಅಣ್ಣನ ಜೊತೆಯೂ ನಾನು ಶತ್ರುವನ್ನು ಕಟ್ಕೊಂಡು ಬಿಟ್ಟೆ. ಒಂದ್ ಕಡೆ ಅಣ್ಣ ಸರಿದ್ರೆ ಇನ್ನೊಂದ್ ಕಡೆ ತಮ್ಮ ಸರಿ ಇರುವುದಿಲ್ಲ, ಇನ್ನೊಂದ್ ಕಡೆ ತಮ್ಮ ಸರಿದ್ರೆ ಇನ್ನೊಂದ್ ಕಡೆ ಅಣ್ಣ ಸರಿ ಇರುವುದಿಲ್ಲ. ವಿಚಿತ್ರವಾಗಿದೆ ಈ ಜಗದ ನಿಯಮ, ತುಂಬಾ ವಿಚಿತ್ರವಾಗಿದೆ. ನನ್ನ ತಂದೆ ತಾಯಿ ರೋಗದಿಂದ ಬಳಲಿ ಸತ್ತರೆ ಅಥವಾ ನನ್ನ ಅಣ್ಣನ ಚಿತ್ರಹಿಂಸೆಯಿಂದ ಸತ್ತರೆ ಒಂದು ತಿಳಿತಾ ಇಲ್ಲ. ನನ್ನ ಅಜ್ಜ ಮುತ್ತಜ್ಜರು ಕಾಲದಲ್ಲಿ ಮರ್ಯಾದೆಯಿಂದ ಬಾಳಿದಂತ ಮನೆ ಅಂತ ಎಲ್ಲಾ ಜನರು ಹೇಳ್ತಾ ಇದ್ರು. ಈಗ ನಮ್ಮ ಅಣ್ಣನಿಂದ ಕ್ರೂರ ಮನೆತನ ಅಂತ ಎಲ್ಲಾ ಜನಗಳು ದುಷ್ಟ ಮನೆತನ ಅಂತ ಹೇಳಿ ಬೇಳು ಮಾಡಿ ತೋರಿಸದಂತಾಗಿದೆ. ನಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಎಂಬಂತಾಗಿದೆ ನನ್ನ ದೈವ. ನೀನು ತೀವ್ರವಾದ ಯೋಚನೆಯಲ್ಲಿ ಮುಳುಗಿದಂತೆ ಕಾಣಿಸುತ್ತದೆ. ಏಕೆ ಯಾರೇನಾದ್ರೂ ಅಂದ್ರ ಹೇಳಿ ಕಿರಣ್. ನೋಡಿ ಕಿರಣ್, ಈ ಬಡವಿ ಜೊತೆ ಮಾತನಾಡಲು ನಿಮ್ಗೆ ಅಸಹ್ಯವಾಗುತ್ತಾ? ಆ ತರ ಏನೂ ಇಲ್ಲ ಶಿಲ್ಪ, ನನ್ನ ತಲೆ ಮೊದಲೇ ಸರಿಯಿಲ್ಲ, ಅದಕ್ಕಾಗಿ ನಾನು ಮೌನವಾಗಿದ್ದೆ. ಕ್ಷಮಿಸಬೇಕಾದವಳು ನೀನಲ್ಲ, ನಾನಲ್ಲ, ನೀನು ಕ್ಷಮಿಸಬೇಕು ನನ್ನ. ಈ ಅಲ್ಪಳಿಗೆ ಅಷ್ಟೊಂದು ಗೌರವಬೇಕು ಶಿಲ್ಪ? ನಾನೊಂದು ಮಾತು ಕೇಳ ನಿನ್ಗೆ. ಕೇಳಿ ಬೀಡ ಅಂದ್ರೆ ಯಾರು? ನೀನು ನನ್ನ ಬಾಳ ಸಂಗತಿಯಾಗಿ ಬರ್ತೀಯ ಶಿಲ್ಪ. ನೋಡಿ ನೀವು ಶ್ರೀಮಂತ ಮಡಿತವನ್ನವರು, ನೋಡಿ ನಾನೊಬ್ಬಳು ಬಡವಿ, ನನ್ನನ್ನು ನೀವು ಮದುವೆ ಮಾಡ್ಕೋತೀರಾ? ನೋಡಿ ಶಿಲ್ಪ, ಪ್ರೀತಿಯಲ್ಲಿ ಬಡತನ ಸಿರಿತನ ಎಂಬುದು ಏನು ಮುಖ್ಯವಲ್ಲ, ಒಬ್ಬರಿಗೊಬ್ಬರು ಇಷ್ಟಪಟ್ಟು ಪ್ರೀತಿಯಿಂದ ಇದ್ರೆ ಸಾಕು. ಕಿರಣ್, ಮದುವೆ ಅಂದ್ರೆ ಆಟದ ಬೊಂಬೆ ಅಲ್ಲ. ನೋಡಿ ನಂಬಿಸಿ ಬಿಟ್ಟು ಹೋಗುವ ಈ ಸಮಾಜದಲ್ಲಿ ಕೆಟ್ಟವರೇ ತುಂಬಿದ್ದಾರೆ. ಅಂತದ್ರಲ್ಲಿ ನೀವು ಶ್ರೀಮಂತರು, ನಾವು ಬಡವರು, ಬೇಡ. ನೋಡಿ ನೀವು ಮದುವೆ ಕಲಿತವರು, ಸ್ವಲ್ಪ ವಿಚಾರ ಮಾಡಿ. ಶಿಲ್ಪ, ನಿನ್ನ ಈ ರಗಳೆ ಮಾತುಗಳನ್ನ ಬಿಡು. ನನ್ನ ಮೇಲೆ ನಿನಗೆ ಇಷ್ಟ ಇದೆಯೇ ಇಲ್ಲ ಅದನ್ನ ಹೇಳು. ಹಾಗೇನಿಲ್ಲ, ಮೊದಲು ನಂಬಿಸಿ ಮದುವೆ ಆಗಿಂದ ಹೇಳಿ, ಕೊನೆಗೆ ನನ್ನ ಕೈ ಬಿಟ್ಟು. ಶಿಲ್ಪ, ಶಿಲ್ಪ ಇಷ್ಟೇ ಹೇಳಿದರು, ಇಷ್ಟೇ ಹೇಳಿದರು ನನ್ನ ಮಾತಿಗೆ ಬೆಲೆ ಇಲ್ವಾ? ಉದಯಿಸುವ ಸೂರ್ಯನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ಯಾವತ್ತೂ ನಿನ್ನ ಕೈ ಬಿಟ್ಟು ಹೋಗುದಿಲ್ಲ. ಶಿಲ್ಪ, ನೀನೇ ನನ್ನ ಏಳೇಳು ಜನ್ಮದ ಧರ್ಮಪತ್ನಿ. ನೀವು ಮಾತಾಡೋದೇನು ನಿಜ, ಆದ್ರೆ ಇಂಥ ಘಟನೆಗಳು ಈ ಸಮಾಜದಲ್ಲಿ ಬಹಳಷ್ಟು ನಡೆದಿವೆ. ಅದಕ್ಕೆ ಈ ಮಾತನ್ನ ಹೇಳಿದೆ. ದಯವಿಟ್ಟು ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸಬೇಕಾದವನು ನಾನಲ್ಲ ಶಿಲ್ಪ, ನೀನು. ಏನಂದಿ? ನೀನಾಡುವ ಮಾತು ನಿಜ ಇದೆ. ಈ ದುಷ್ಟ ಪ್ರಪಂಚದಲ್ಲಿ, ಕಾಮುಕರೇ ತುಂಬಿರುವಂತ ಈ ಪ್ರಪಂಚದಲ್ಲಿ ಆ ತರ ಲಿಸ್ಟ್ಗೆ ನನ್ನ ಸೇರಿಸ್ಬಿಡ. ಶಿಲ್ಪ, ನನ್ನನ್ನು ನಂಬು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಏನಿದೆ? ನೀನೇ ನನ್ನ ಬಾಳ ಸಂಗಾತಿ. ಈ ಬಡವಿಯ ಮನೆಗೆದ್ದ ಬಾಳಿನ ರಾಜಕುಮಾರ ನೀವು. ಆಯ್ತು ಶಿಲ್ಪ, ನಾ ಇನ್ನು ಬರ್ತೇನೆ. ನೋಡಿ